ರೈತರ ಬಗ್ಗೆ ಬಿಜೆಪಿಯವರಿಗೆ ಮಾತನಾಡುವಂಥ ನೈತಿಕತೆ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಅವರು ಕೇವಲ ಜಾತಿ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಅವರಿಗೆ ರೈತರ ಬಗ್ಗೆ ಮತ್ತು ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರ ಪರಿಹಾರದ ಬಗ್ಗೆ ಯಾರಾದರೂ ಮಾತನಾಡಿದ್ರಾ ಹೇಳಿ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ರೈತರ ಬಗ್ಗೆ ಮಾತನಾಡುವಂಥ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ ಅಂತೇಳಿ. ಸೊ ಅವರು ಕೇವಲ ಜಾತಿ ಧರ್ಮದ ಬಗ್ಗೆ ಮಾತನಾಡ್ತಾರೆ, ಅವರಿಗೆ ರೈತರ ಬಗ್ಗೆ ಜೊತೆಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಇವತ್ತು ಮಾತನಾಡಿದರು. ಬರ ಪರಿಹಾರದ ಬಗ್ಗೆ ಯಾರಾದರೂ ಮಾತನಾಡ್ತಾರಾ ಹೇಳಿ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ರೈತರ ಕಾಳಜಿ ಇದೆ, ಬಿಜೆಪಿ ರೈತರ ಕಾಳಜಿ ಇಲ್ಲ. ಯಾವ್ಯಾವ ಮಾತುಗಳನ್ನ ತಿರುಚಿ ಮಾತಾಡಬೇಕು ಅನ್ನೋದೇ ಗೊತ್ತು ಅವ್ರಿಗೆ. ಬಿಜೆಪಿ ರೈತರ ಕಾಳಜಿ ಏನು ಮಾಡಿದ್ದಾರೆ? 5 ವರ್ಷ ಇದ್ರಲ್ಲ ಏನೇನು ಮಾಡಿದ್ದಾರೆ? ಕೃಷಿ ಹೊಂಡ ಬಂದ್ ಮಾಡಿದರು, ರೈತರಿಗೆ ಏನು ಸಹಾಯ ಮಾಡ್ರು? ಬಿಜೆಪಿ ಅವ್ರಿಗೆ ಯಾವ ರೈತರ ಕಾಳಜಿ ಇದೆ? ಬಿಜೆಪಿ ರೈತರ ಕಾಳಜಿ ಇಲ್ಲ. ಯಾವ್ಯಾವ ಮಾತುಗಳನ್ನ ತಿರುಚಿ ಮಾತಾಡಬೇಕು ಅನ್ನೋದೇ ಗೊತ್ತು ಅವ್ರಿಗೆ. ಬಿಜೆಪಿ ರೈತರ ಕಾಳಜಿ ಏನು ಮಾಡಿದ್ದಾರೆ? 5 ವರ್ಷ ಇದ್ರಲ್ಲ ಏನೇನು ಮಾಡಿದ್ದಾರೆ? ಕೃಷಿ ಹೊಂಡ ಬಂದ್ ಮಾಡಿದರು, ರೈತರಿಗೆ ಏನು ಸಹಾಯ ಮಾಡ್ರು? ಬಿಜೆಪಿ ಅವ್ರಿಗೆ ಯಾವ ರೈತರ ಕಾಳಜಿ ಇದೆ? ಬಿಜೆಪಿ ರೈತರ ಕಾಳಜಿ ಇಲ್ಲ. ಯಾವ್ಯಾವ ಮಾತುಗಳನ್ನ ತಿರುಚಿ ಮಾತಾಡಬೇಕು ಅನ್ನೋದೇ ಗೊತ್ತು ಅವ್ರಿಗೆ. ಬಿಜೆಪಿ ರೈತರ ಕಾಳಜಿ ಏನು ಮಾಡಿದ್ದಾರೆ? 5 ವರ್ಷ ಇದ್ರಲ್ಲ ಏನೇನು ಮಾಡಿದ್ದಾರೆ? ಕೃಷಿ ಹೊಂಡ ಬಂದ್ ಮಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಈಗ ಆರ್ ಬಿ ತಿಮ್ಮಾಪುರ ಅವರ ಪ್ರತಿಕ್ರಿಯೆ ಏನು ಅಂತಂದರೆ, ರೈತರ ಬಗ್ಗೆ ಮಾತನಾಡುವಂಥ ನೈತಿಕತೆ ಬಿಜೆಪಿಯವರಿಗೆ ಇಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡಿದರು ಅಂತೇಳಿ? ಸದ್ಯಕ್ಕೆ ರಾಜ್ಯದಲ್ಲಿ ಬರಗಾಲದ ಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯನ್ನು ಕೂಡ ಬರಗಾಲ ಪೀಡಿತ ಪ್ರದೇಶವೆಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಬರ ತಾಂಡವ ಆಡ್ತಾ ಇದೆ. ಅದಕ್ಕೆ ಕೇಂದ್ರದ ಬರ ಪರಿಹಾರ ತಂಡ ಅಧ್ಯಯನವನ್ನ ನಡೆಸಿ ಹೋಗಿದ್ರು ಕೂಡ ಇನ್ನೂ ರಾಜ್ಯದ ಪಾಲಿಗೆ ಬರಬೇಕಾಗಿರುವಂತಹ ಬರ ಪರಿಹಾರದ ಹಣ ಬಿಡುಗಡೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನ ನೀಡುವುದಕ್ಕೆ ಮುಂದಾಗಿದ್ದರೂ ಕೂಡ ಕೇಂದ್ರ ಸರ್ಕಾರದ ಪಾಲಿನ ಹಣ ಬರಬೇಕಾಗಿದೆ. ಆದರೆ ಬಿಜೆಪಿಯ ನಾಯಕರು ಕೇವಲ ಕೆಲವೊಂದಿಷ್ಟು ಕಡೆ ಬರ ಅಧ್ಯಯನ ಅಂತ ತೆರಳ್ತಾರೆ, ಆದರೆ ಬರ ಪರಿಹಾರದ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡುವುದಿಲ್ಲ. ಹೀಗಾಗಿ ಬಿಜೆಪಿಯ ನಾಯಕರು ಕೇಂದ್ರ ಸರ್ಕಾರವನ್ನ ಮನವೊಲಿಸಿ ಕೇಂದ್ರ ಸರ್ಕಾರದಿಂದ ಇಷ್ಟು ದುಡ್ಡನ್ನ ರಾಜ್ಯಕ್ಕೆ ತಂದಿದ್ದೇವೆ ಅನ್ನೋ ಹೇಳಿಕೆ ಕೊಡುವಷ್ಟು ಕೂಡ ಅವರಿಗೆ ಸಮಯವಿಲ್ಲದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅಂದರೆ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರದಿಂದ ತರಿಸಿಕೊಳ್ಳುವಂತ ಸ್ಥಿತಿ ಅವರಿಗೆ ಇಲ್ಲ ಎನ್ನುವ ಮಾತನ್ನು ಹೇಳ್ತಾ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ತಂಡ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಂಡ ಈಗಾಗಲೇ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ಪತ್ರವನ್ನ ಕೂಡ ಬರೆದಿರುವಂತದ್ದು, ಜೊತೆಗೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡುವಂತೆ ಮನವಿ ಕೂಡ ಮಾಡಿದೆ. ಹೀಗಾಗಿ ರೈತರ ಹೆಸರನ್ನ ಇಟ್ಟುಕೊಂಡು ರಾಜ್ಯದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡುತ್ತಿದೆ ಎನ್ನುವ ಆರೋಪವನ್ನ ಮಾಡುವುದರ ಜೊತೆಗೆ ಬಿಜೆಪಿಗೆ ರೈತರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೈತಿಕತೆ ಯಾಕೆ ಇಲ್ಲ ಅಂದ್ರೆ, ರಾಜ್ಯದ ಪಾಲಿಗೆ ಬರಬೇಕಾಗಿರುವಂತಹ ಬರ ಪರಿಹಾರದ ಹಣ ಕೇಂದ್ರದ ಬಿಜೆಪಿ ಸರ್ಕಾರ ನೀಡದೆ ಇರೋದರ ಹಿನ್ನೆಲೆಯಲ್ಲಿ ಆಕ್ರೋಶದಿಂದ ಅವರು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.